ಈ ಆಲದ ಮರಕ್ಕೆ ತುಂಬಾ ಜನ ಬಂದು ಪ್ರದಕ್ಷಿಣೆ ಹಾಕ್ತಾರೆ ಪ್ರದಕ್ಷಿಣೆ ಹಾಕಿ ತಮ್ಮಲ್ಲಿರುವಂತ ನೋವನ್ನ ಹೇಳ್ಕೊಂಡು ಇಲ್ಲಿ ನೀವು ನೋಡ್ತಾ ಇರಬಹುದು ಹರಕೆಗಳು ತುಂಬಾ ಹರಕೆಗಳು ಕಟ್ಟಿದ್ದಾರೆ ಈ ಆಲದ ಮರದ ಕಥೆನೆ ತುಂಬಾ ಇದೆ ಅದರ ಬಗ್ಗೆ ಹೇಳಬಹುದಾ ಈ ಆಲದ ಮರ ಈಟದ ಮೇಲೆ 110 ಅಡಿ ಹೈಟು 175 ಅಡಿ ಉದ್ದ ಸಿಂಹ ಓ ಆ ಸಿಂಹದ ಮೇಲೆ ತಾಯಿ ಕೂತಿರುತ್ತೆ ತಾಯಿ ಕೂತಿರುವಂತ ಪ್ರತ್ಯಂಗಿರಾ ದೇವಿ ಹೌದು ಅಂದ್ರೆ ಒಂದು ಅಮಾಸ್ಯ ಕಮ್ಮಿ ಅಂದ್ರೆ 15 ರಿಂದ 20000 ಜನ ಇರ್ತಾರೆ ಇಲ್ಲಿ ಇಲ್ಲಿ ಪ್ರತ್ಯಂಗಿರಾ ಆಗದೆ ದೇವಿ ಆಗಕ್ಕೆ ಹೌದು ಮೇಲೆ ನಿಮಗೆ ಅನುಕೂಲ ಆಗಿರೋದು ನಿಮ್ಮ ತೊಂದರೆಗಳು ಇಲ್ಲಿ 9 ವಾರ ತೆಂಗಿನಕಾಯಿ ಕಟ್ಟಿದ್ರು ಎಲ್ಲ ಚಂದಾಗಿ ಆಗಿದೆ ಸರ್ ಹೌದಾ ಚೆನ್ನಾಗಿ ಆಗಿದೆ ಎಲ್ಲ ಚಂದಾಗಿದೆ ಎಲ್ಲರೂ ಚಂದಾಗಿದ್ದೀವಿ ನೀವು ಏನು ಈಗ ಈ ಕಾಲದಲ್ಲಿ ರಾಜಕೀಯ ವ್ಯಕ್ತಿಗಳು ಪ್ರತಿಯೊಬ್ಬರು ಯಾಗ ಮಾಡುತ್ತಾರೆ ಆಹಾ ಪ್ರತಿಯೊಬ್ಬರು ರಾಜಕೀಯ ವ್ಯಕ್ತಿಗಳು ತಿಳಿದಿರಂತವರು ಪ್ರತ್ಯಂಗಿರಾ ಯಾಗ ಮಾಡ್ಸೇ ಮಾಡ್ತಾರೆ ಈಗ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಬಂದಿದ್ದೀನಿ ಹೊಸಕೋಟೆ ತಾಲ್ಲೂಕು ಕಂಬಳಿಪುರದಲ್ಲಿ ಇರತಕ್ಕಂತ ಕಾಟೇರಮ್ಮ ದೇವಸ್ಥಾನಕ್ಕೆ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಶಕ್ತಿ ಇದೆ ತುಂಬಾ ಜನ ಇಲ್ಲೊಂದು ಆಲದಮರ ಕೂಡ ಇದೆ ನಾನು ತಕೊಂಡು ಹೋಗ್ತೀನಿ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ಎಲ್ಲದಕ್ಕೂ ಪರಿಹಾರ ಆಲದಮರದಿಂದ ಅಂತ ಹೇಳ್ತಾರೆ ಹಾಗೆ ನಾನು ಹಿಂದೆಗಡೆ ಇರುವಂತದ್ದು ಬಹಳ ದೊಡ್ಡದಂತ ಒಂದು ಮಹಾಕಾಳಿ ವಿಗ್ರಹ ಎಲ್ಲ ಇದೆ ಇದರ ಬಗ್ಗೆ ಎಲ್ಲ ತಿಳಿತಾ ಹೋಗೋಣ ಅದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಆರು ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ನಾವೀಗ ಬಂದಿದ್ದೀವಿ ಕಾಟೇರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಆಲದ ಮರದ ಬಳಿ ಈ ಆಲದ ಮರಕ್ಕೆ ತುಂಬ ಜನ ಬಂದು ಪ್ರದಕ್ಷಿಣೆ ಹಾಕ್ತಾರೆ ಪ್ರದಕ್ಷಿಣೆ ಹಾಕಿ ತಮ್ಮಲ್ಲಿರುವಂಥ ನೋವನ್ನು ಹೇಳ್ಕೊಂಡು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹರಕೆಗಳು ತುಂಬ ಹರಕೆಗಳು ಕಟ್ಟಿದ್ದಾರೆ ಇದು ಇಲ್ಲಿ ಹೇಗೆ ಹೇಳ್ತಾರೆ ಅದರ ಪ್ರದಕ್ಷಿಣೆ ಮಾಡಿ 9, 11, 100 ಚಿಲ್ಲರೆ ಎಲ್ಲ ಕೇಳ್ತೀನಿ ನಾನು ಇಲ್ಲಿ ಇರ್ತಕ್ಕಂಥ ರಾಮುವರನ್ನ ಪ್ರದಕ್ಷಿಣೆ ಮಾಡಿ ಪ್ರತಿಯೊಂದು ಪ್ರದಕ್ಷಿಣೆ ಆದಮೇಲೆ ಇಲ್ಲಿ ಕಾಯನ್ನು ಕಟ್ಟುವಂಥದ್ದು ತುಂಬ ಜನಕ್ಕೆ ಒಳ್ಳೆಯದಾಗಿದೆಯಂತೆ ಸುಮಾರೊಂದು ಅರ್ಧ ಎಕರೆಗೆ ಹರಡ್ಕೊಂಡಿದೆ ಮರ ತುಂಬ ವಿಶಾಲವಾಗಿದೆ ಬನ್ನಿ ಮರದ ಸುತ್ತ ನಿಮಗೆ ಎಷ್ಟು ಹರಕೆಗಳನ್ನು ಕಟ್ಟಿದ್ದಾರೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ರಾಮಯ್ಯನವರಿದ್ದಾರೆ ಕಾಟೇರಮ್ಮ ದೇವಸ್ಥಾನ ಏನಿದೆ ಈ ಕ್ಷೇತ್ರ ಏನಿದೆ ಇಲ್ಲಿಯ ಧರ್ಮಾಧಿಕಾರಿಗಳು ನಾನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋದು ಸಾಕಷ್ಟು ಇದೆ ಸೊ ಅದಕ್ಕೆ ಅವ್ರನ್ನ ನಾನು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಇವತ್ತು ನಾನು ಕ್ಯಾಮ್ರಾ ಮುಂದೆ ನಿಲ್ಲಿಸ್ಕೊಂಡಿದ್ದೀನಿ ರಾಮಯ್ಯನವರೇ ನಿಮಗೆ ಸ್ವಾಗತ ನಮಸ್ಕಾರ ಈ ಕ್ಷೇತ್ರದ ಬಗ್ಗೆ ಮೊದಲಾಗಿ ಮರದ ಬಗ್ಗೆ ಜನಗಳಿಗೆ ಹೇಳೋದೇನು ತಿಳ್ಕೊಳ್ಳೋದು ಸಾಕಷ್ಟು ಇದೆ ಜನ ಇವಾಗ ನಾನು ನೋಡಿದೆ ಬಂದಾಗಿಂದ ಜನ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಹಾಗೆ ಕಾಯಿಗಳನ್ನ ಕೈ ಇಟ್ಕೊಂಡು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ತುಂಬ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಆಮೇಲೆ ತುಂಬ ಕಾಯಿಗಳನ್ನ ಕಟ್ಟಿದ್ದಾರೆ ಮರಕ್ಕೆ ಇದ್ರದ್ದು ವಿಶೇಷ ಏನು ವಿಶೇಷ ಏನಂದರೆ ಈ ಆಲದ ಮರಕ್ಕೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಈಗ ಒಂದು ಮದುವೆ ವಿಚಾರ ಆಗಿರ್ಬೋದು ಇಲ್ಲ ಒಂದು ಸಂತಾನ ವಿಚಾರ ಆಗಿರ್ಬೋದು ಇಲ್ಲ ಗಂಡ ಹೆಂಡತಿ ಕಲಹ ಆಗಿರ್ಬೋದು ಇಲ್ಲ ಮಕ್ಕಳಾಗಿಲ್ಲ ಅಂತ ಬರ್ತಾರೆ ಮನೆಯಲ್ಲಿ ಗಲಾಟೆಗಳು ಇಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಸಹಿತ ದುಡ್ಡು ನಿಲ್ಲಲ್ಲ ಒಂದು ಮನೆ ಕಟ್ಟೋವಂಥ ವಿಚಾರ ಇಲ್ಲ ಒಂದು ಜಮೀನು ತೆಗೆಯುವಂಥ ವಿಚಾರ ಆರೋಗ್ಯದ ವಿಚಾರ ಭೂತ ಪ್ರೇತಬಾದಿಗಳು ಈ ವಾಮಾಚಾರ ಈ ಒಂದು ಕಲಿಯುಗದಲ್ಲಿ ಈಗ ತುಂಬ ನಡೀತಾ ಇದೆ ಅಂದರೆ ವಾಮಾಚಾರ ಮಾಟ ಮಂತ್ರ ಇದೆ
ಈ ವಾಮಾಚಾರ ವಾಮಾಚಾರದಕ್ಕೆ. ಅದೇ ರೀತಿ ಈ ನರದೃಷ್ಟಿ, ಈ ಥರ ಮನುಷ್ಯನಿಗಿರೋಂಥ ಒಂದು ಸಮಸ್ಯೆ ಅಂತಲ್ಲ, ಮನುಷ್ಯನಿಗಿರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಆಲದ ಮರಕ್ಕೆ ಒಂದು ಪೂರ್ಣ ಫಲ ಅನ್ನೋದು ಕೊಡ್ತೀರಿ. ಆ ಪೂರ್ಣ ಫಲನ ಒಂದೊಂದು ಸಮಸ್ಯೆಗೆ ಒಂದೊಂದು ಮಂತ್ರ ಇರ್ತದೆ. ಆ ಒಂದು ಶಿಷ್ಟ ಪ್ರದಕ್ಷಿಣೆ ಆ ಮಂತ್ರ ಹೇಳ್ಕೊಂಡು ಅವರ ಸಂಕಲ್ಪ ಬಲ ಮನಸ್ಫೂರ್ತಿಯಾಗಿ ತಾಯಿನ ನಂಬಿ ನಂಬಿಕೆಯಿಂದ ಅವರು ಯಾರೋ ತಾಯಿಗೆ ಒಂದು ಪೂರ್ಣ ಫಲ ಅನ್ನೋದು ಸಲ್ಲಿಸ್ತಾರೋ ಅವರಿಗೆ ಆ ತಾಯಿ 100 to 1000 ಭಾಗ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ನಿದರ್ಶನವೇ ಈ ಆಲದ ಮರ ಕಟ್ಟಿರೋಂಥ ಲಕ್ಷಾಂತರ ಆರ್ಕೆಗಳು. ಈ ಒಂದು ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಸಹಿತ ಕ್ಷೇತ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗೆ ಈ ಆಲದ ಮರ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ಈ ಆಲದ ಮರದ ಕಥೆನೇ ತುಂಬ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ? ಈ ಆಲದ ಮರ ಸುಮಾರು 350 ಇತಿಹಾಸವುಳ್ಳಂಥ ಆಲದ ಮರ. 350 ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಶ್ರೀ ಮುನೀಶ್ವರ ಸ್ವಾಮಿ ಕಾಟೇರಮ್ಮ ದೇವಿ ನೆಲೆಸಿರುವಂಥ ಆಲದ ಮರಗಳು ಒಂದಲ್ಲ, ಇವು ಜೋಡಿ ಆಲದ ಮರಗಳು ಎರಡು. ಓ, ಎರಡು ಇದೆಯಾ ಇದರಲ್ಲಿ? ಎರಡು ಆಲದ ಮರಗಳು. ಅದು ಈಗ ನಿಮಗೆ ವರ್ಷಕ್ಕೆ ಆಲದ ಮರ ಬಂದ್ಬಿಟ್ಟು ಒಂದು ಆಲದ ಮರ ಅಂತಲ್ಲ, ಯಾವುದೇ ಒಂದು ಮರ ವರ್ಷಕ್ಕೆ ಒಂದೇ ಸಾರಿ ಚಿಗುರೋದು. ಹೌದು, ಇದು ವರ್ಷಕ್ಕೆ 2 ಚಿಗುರುತ್ತದೆ. ಓ, ನವರಾತ್ರಿ ಟೈಮಲ್ಲಿ 1 ಚಿಗುರುತ್ತದೆ. ಅದೇ ರೀತಿ ಮಾಘ ಮಾಸದಲ್ಲಿ 1 ಚಿಗುರುತ್ತದೆ. ಯಾರು ಇಲ್ಲಿ ಕ್ಷೇತ್ರಕ್ಕೆ ಬಂದು ಈ ಒಂದು ಜಾಗಕ್ಕೆ ಬಂದು ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ 12 ಗಂಟೆ ನೈಟ್ 6 ಟೈಮಲ್ಲಿ ಯಾರನ್ನ ಬಂದರು ಸಹಿತ ಈ ಒಂದು ಮಲ್ಲಿಗೆ ಹೂವು ಸ್ಮೆಲ್ಲು ಇಲ್ಲ ಊದುಬತ್ತಿ ಸ್ಮೆಲ್ ಅಂತದ್ದು ಈ ಥರ ಸ್ಮೆಲ್ ಬಂದರೆ ಆ ಸ್ಮೆಲ್ ಇವ್ರಿಗೆ ಏನನ್ನ ಸ್ಮೆಲ್ ಹೇಳ್ಕೊಂಡ್ರು ಅಂದರೆ ಅವ್ರಿಗೆ ಆ ಒಂದು ಕ್ಷಣದಲ್ಲೇ ಮೈ ಕೈಯಲ್ಲಿ ಕಾಲು ಕೈಯಲ್ಲಿ ಸೋದಿನ ತಪ್ತಾ ಇರುತ್ತದ್ದು ಹೊಟ್ಟೆ ಊತ ಬರತ್ತದ್ದು ಈ ಥರ ಬಂದು ಒಂದು 7-10 ದಿನದೊಳಗಡೆ ಪ್ರಾಣ ಕಳ್ಕೊಳ್ತಾ ಇದ್ರು. ಓ, ಅಲ್ಲಿವರೆಗೂ? ಹೌದು. ಈ ಒಂದು ಇನ್ಸಿಡೆಂಟ್ಗಳು ನಮ್ಮ ಒಂದು ಗ್ರಾಮದಲ್ಲೇ ಸುಮಾರು ಒಂದು 7-8 ಜನ ಈ ಥರ ಆಗವ್ರೆ. ಕಂಬಳಿಪುರದಲ್ಲಿ? ಹೌದು, ಕಂಬಳಿಪುರದಲ್ಲಿ. ಈ ಒಂದು ಬೈಕ್ಗೆ ಯಾರು ಜನ ಬರ್ತಿರಲಿ ಈ ಕಡೆ, ಈ ಮರದ ಹತ್ರಕ್ಕೆ ಯಾರು ಬರ್ತಾ ಇರಲಿಲ್ಲ. ಕೇಳಿದಾಗ ನಮ್ಮ ಪೂರ್ವಿಕರೆಲ್ಲ ಕೇಳಿದಾಗ ಅಲ್ಲಿ ಒಂದು ಕಾಟೇರಮ್ಮ ದೇವಿ ವಾಸ ಐತೆ ಮರದಲ್ಲಿ. ಹೌದು, ಯಾರು ಹೋಗಬಾರ್ದು, ಹೋದ್ರೆ ಆ ಅಮ್ಮನ ಗಾಳಿ ಬಿದ್ದರೆ ನಾವು ಪ್ರಾಣ ಕಳ್ಕೊಳ್ತೀರಿ, ಈ ಥರ ಒಂದು ಇದಿತ್ತು. ದೇವಿ ವಾಸ ಸ್ಥಳ ಅಂತ? ಹೌದು. ಓಕೆ. ಆಗ ಅವ್ರು ಯಾರೂ ಒಂದು ಗುಡಿ ಕಟ್ಟಿರಲಿಲ್ಲ, ಅಮ್ಮನಿಗೆ ಒಂದು ನೆಲೆ ಮಾಡಿರಲಿಲ್ಲ. ಓಕೆ. ನಾವು ಸಣ್ಣ ಹುಡುಗರಾಗಿ ಈ ಕಡೆ ಓಡಾಡ್ಕೊಂಡು ಈ ಕಡೆ ಜೇನು ಅದು ಇದು ಹುಡುಗರಾಗಿ ಗೊತ್ತಲ್ಲ ನಿಮಗೆ. ಹೌದು ಹೌದು. ಬಂದಾಗ ನಮಗೇನೋ ಒಂಥರ ಅಮ್ಮನೊಂದು ಸೂಚನೆ ಸಿಕ್ಕಿ ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ತನ್ನ ತಾಯಿದೊಂದು ಸೂಚನೆ ಆಯಿತು. ಆಗ ಅಮ್ಮನಿಗೊಂದು ನೆಲೆ ಮಾಡಿದ್ರಿ. ಎಷ್ಟು ವರ್ಷದಲ್ಲಿ? 20 ನನಗೆ 17 ವಯಸ್ಸಾಗ ಅಮ್ಮನಿಗೊಂದು ನೆಲೆ ಮಾಡಿದ್ರೆ ಆವತ್ತಿಂದ ಇಲ್ಲಿ ಯಾವುದೇ ಒಂಥರ ಸಾವುಗಳು ಯಾರಿಗೂ ಏನು ತೊಂದರೆ ಇಲ್ಲ. ಇಲ್ಲಿ ಶಕ್ತಿ ಬೇರೆ ಥರ ಯೂಸ್ ಆಗ್ತಾ ಇದೆ ಜನಗಳ ನಿವಾರಣೆ ತೊಂದರೆ ನಿವಾರಣೆಗೆ. ಮರ ಒಂದು ಈ ಒಂದು ಜಾಗ ಜನಗಳ ಒಂದು ಪ್ರಾಣ ತೆಗೊಂಡಿದ್ದ ಜಾಗ ಜನಗಳಿಗೊಂದು ಅವರೊಂದು ಸಮಸ್ಯೆ ಪರಿಹಾರ ಮಾಡೋಂಥ ಒಂದು ಪುಣ್ಯಕ್ಷೇತ್ರ ಆಗೋಕ್ಕೆ ಆಯಿತು. ಅಲ್ಲಿಂದ ಆಚೆಗೆ ಇಲ್ಲಿ ಅಮ್ಮನಿಗೆ ಶುಕ್ರವಾರ ಮಂಗಳವಾರ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಾಯಿದ್ರಿ. ಅದು ಜನಗಳಿಗೆ ಯಾರಿಗೂ ಗೊತ್ತಿಲ್ಲ. ಈಗ ಒಂದು 4-5 ಜನಗಳಿಗೆ ಪಬ್ಲಿಸಿಟಿ ಆಗ್ತಾ ಇರೋದು, ಜನಕ್ಕೆ ಗೊತ್ತಾಗ್ತಾ ಇರೋದು. ಗುರುಗಳೇ, ನೀವು ದೇವಸ್ಥಾನ ಹೇಳಿದ್ದು 20 ಆಗಿದೆ ಕಟ್ಟಿ ಕಾಟೇರಮ್ಮಂದು ಅಂತ ಹೇಳಿ, ಮಹಾಕಾಳಿದು ವಿಗ್ರಹ ಕಾಣಿಸ್ತಾ ಇದೆ. ಎಷ್ಟು ಎತ್ತರ ಇದೆ ಇದು? ಇದು 34 ಆಯ್ತು. 34 ಇದೆ. ಎಷ್ಟು ವರ್ಷ ಆಯ್ತು ಆಗಿ? ಇದು 8 ಆಯ್ತು. 8 ಆಯ್ತು. ಇದಾಗಿತ್ತನಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಮಹಾ ಪ್ರತ್ಯಂಗಿರಿ ಯಾಗ ಮಾಡ್ಕೊಂಡು ಬರ್ತಾ ಇದ್ರಿ. ಪ್ರತಿ ಅಮಾವಾಸ್ಯೆಯಲ್ಲಿ ಮಹಾ ಪ್ರತ್ಯಂಗಿರಿ ಯಾಗ ಮಾಡ್ತಿರಲಿ. ಪ್ರತ್ಯಂಗಿರಿ ದೇವಿದು ವಿಗ್ರಹ ಮಾಡಿಸ್ಬೇಕು. ಎಷ್ಟು ಮಾಡಿಸ್ಬೇಕು? ನಮ್ಮ ಶಕ್ತಿ ಇರೋದು ಏನೋ ಒಂದು 11 ಅಡಿನೋ ಇಲ್ಲ ಒಂದು 18 ಅಡಿನೋ ಮಾಡಿಸೋಣ ನಮ್ಮ ಶಕ್ತಿ. ಆದರೆ ಅಲ್ಲಿ ಆ ಥರ ಬರಿಲ್ಲ.
ನಾನು ಒಂದು 100 ಅಡಿಕನ ನಾನು ಮಾಡ್ಸೋಣ ಇಲ್ಲ ನೀನೇನು ಮಾಡೋದು ನಮ್ಮ ಹತ್ರ ಶಕ್ತಿ ನಮ್ಮ ಬಂಡವಾಳ ಇಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಶಕ್ತಿ ಇಲ್ಲ ಅಂತೇಳಿ ಇದು ಮಾಡಿದ್ದಕ್ಕೆ ಅಲ್ಲಿ ಬರಿಲ್ಲ ಅಲ್ಲಿ ಬಂದಿದ್ದೆಷ್ಟು 252 ಬಂದಿದ್ರು ಇವಾಗ ಪ್ರತ್ಯಂಗರ ದೇವಿ ವಿಗ್ರಹ 252 ಅಡಿ ಮಾಡಿಸ್ಬೇಕು ಅಂತ ಹೇಳಿ 252 ಅಡಿ ನಮ್ಮ ವಿಶ್ವದಲ್ಲೇ ನಮ್ಮ ಪ್ರಪಂಚದಲ್ಲೇ ಈ ಸೃಷ್ಟಿಯಲ್ಲಿ ಮೊಟ್ಟ ಮೊದಲ ಮಾರಿಗೆ ಆ ತಾಯಿ ಪರಿಚಯ ಅದರಲ್ಲೂ ಹೆಣ್ಣು ದೇವತೆ ಇದು ಆ ಜಗನ್ಮಾತೆದು 252 ವಿಗ್ರಹ ಈ ಜಗತ್ತಿನಲ್ಲೆಲ್ಲೂ ಇಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇದೆ ಪ್ರತ್ಯಂಗಿರ ದೇವಿ ಹೌದು ಮಹಾಪ್ರತ್ಯಂಗಿರಿ ಯಾಗ ನಡೀತದೆ ತಾಯಿಗೆ ಒಣಮೆಣಸಿನಕಾಯಿಯಿಂದ ಮಾಡೋಂಥದ್ದು ಒಣಮೆಣಸಿನಕಾಯಿ ಬಿಳಿ ಸಾಸಿವೆ ಕರೆಮೆಣಸು ಉಪ್ಪು 108 ಸಂಯುಕ್ತಗಳು ಎಲ್ಲ ಹಾಕಿ ಮಾಡೋಂಥದ್ದು ಈ ಓಮದ ವಿಶೇಷ ಏನಂದರೆ ನರದೃಷ್ಟಿ ಮಾಟಾಮಂತ್ರ ಪ್ರಯೋಗ ಶತ್ರುಬಾಧೆ ಇತ್ತಶತ್ರುಬಾಧೆ ಆರೋಗ್ಯದಲ್ಲಿ ಸಮಸ್ಯೆಗಳು ಗಂಡ ಹೆಂಡತಿ ಕಲಹ ವ್ಯವಹಾರ ಅಭಿವೃದ್ಧಿ ಕೋರ್ಟ್ ಕೇಸು ಕಚೇರಿ ವಿಚಾರಗಳು ಹಣಕಾಸಿನ ತೊಂದರೆ ಸಂತಾನ ಪ್ರಾಪ್ತಿ ವಿವಾಹ ಪ್ರಾಪ್ತಿ ನಾಗದೋಷ ಕುಜಿದೋಷ ಬ್ರಹ್ಮಹತ್ಯಾ ದೋಷ ಶ್ರೀದೋಷ ಪಿತೃದೋಷ ಈ ಎಲ್ಲ ಥರದ ಸಮಸ್ಯೆಗಳು ಈ ಮಹಾಯಾಗಕ್ಕೆ ನಾವು ಕೂತ್ಕೊಳ್ಳೋದ್ರಿಂದ ಎಲ್ಲ ಥರದ ಸಮಸ್ಯೆಗಳು ದೂರ ಆಗಿ ನಾವೇನೇ ಒಂದು ಕೆಲಸ ಮಾಡೋಕೆ ಹೋದರೆ ಆ ಕೆಲಸ 100 to 1000 ಭಾಗ ರಿಸಲ್ಟ್ ಸಿಗುತ್ತೆ ಇವಾಗ ಗುರುಗಳು ಇದನ್ನು ಮಹಾ ಪ್ರತ್ಯಂಗರ ಯಾಗದೇವಿ ನೀವು ದೇವಿ ಯಾಗನ ನೀವು ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ತೀರಿ ಹೌದು ಇಲ್ಲಿಗೆ ಭಕ್ತಾದಿಗಳು ಅವರು ನೋಂದಾಯಿಸ್ಕೊಂಡು ಬೇಕಾದ್ರೆ ಬಂದು ಅವರು ಭಾಗವಹಿಸಬಹುದು ಹೌದು 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 ಅದು ನೋಂದಾಯಿಸ್ಕೊಳ್ಳೋದಿಲ್ಲ ಯಾವ ರೀತಿ ಅವರು ಆನ್ಲೈನ್ ಟಿಕೆಟ್ ಮಾಡ್ಕೊಬೋದು ಇಲ್ಲ ಫೋನ್ ಮಾಡಿಬಿಟ್ಟು ಟಿಕೆಟ್ ಬುಕ್ ಮಾಡ್ಕೊಬೋದು 1000 rupees ಟಿಕೆಟ್ ಇರ್ತದೆ ಎಲ್ಲ ಥರದ ದ್ರವ್ಯಗಳು ಎಲ್ಲ ಐಟಮ್ ನಾವೇ ಕೊಡ್ತೀವಿ ಕ್ಷೇತ್ರದ ಕಡೆಯಿಂದ ಇಲ್ಲೇ ಮಲಗೋದಕ್ಕೆ ನೈಟ್ ದೂರದಿಂದ ಬರ್ತಾರೆ ದೂರ ಸುಮಾರು 1000 2000 kilometers ಬರ್ತಾರೆ ಇಲ್ಲೇ ಮಲಗುತ್ತಾರೆ ಇಲ್ಲೇ ಮಲಗಿ ಬೆಳಗ್ಗೆ ಹೋಗ್ತಾರೆ 1000+ ಬರ್ತಾರೆ ಹೌದಾ ಮಿನಿಮಮ್ ಒಂದು ಅಮಾಸ್ಯ ಕಮ್ಮಿ ಅಂದ್ರೆ 15,000-20,000 ಇರ್ತಾರೆ ಇಲ್ಲಿ ಇಲ್ಲಿ ಪ್ರತ್ಯಂಗಿರ ಯಾಗದೇ ದೇವಿ ಯಾಗಕ್ಕೆ ಹೌದು ದೇವತೆಗಳು ಎಲ್ಲ ಪರಿವಾರನು ಈ ಕ್ಷೇತ್ರದಲ್ಲಿ ಬರ್ತಾ ಐತೆ ಬರ್ತಾ ಐತೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಕೆಲಸ ಸ್ಟಾರ್ಟ್ ಆಗೈತೆ ಫೌಂಡೇಶನ್ 20-20 ಫೌಂಡೇಶನ್ ಆಗಿದ್ದೀರಿ ಈ ಏರ್ಪೋರ್ಟ್ ಪರ್ಮಿಷನ್ ಬೇಕು ಅಂತ ಅಬ್ಜೆಕ್ಷನ್ ಮಾಡಿದ್ರು ಇವಾಗ ಏರ್ಪೋರ್ಟ್ ಪರ್ಮಿಷನ್ಗೆ ಹಾಕಿದ್ದೀನಿ ಏರ್ಪೋರ್ಟ್ ಪರ್ಮಿಷನ್ ಈ ಡಿಸೆಂಬರ್ ಒಳಗಡೆ ಸಿಗುತ್ತೆ January 1st ಕೆಲಸ ಸ್ಟಾರ್ಟ್ ಆಗುತ್ತೆ 2025 ಆ ಜಗನ್ಮಾತೆಯದು 252 ವಿಗ್ರಹ ಆಮೇಲೆ ದೇವಸ್ಥಾನ ಎಲ್ಲನೂ ಲೋಕಾರ್ಪಣೆ ಮಾಡ್ತೀರಿ ಪ್ರತ್ಯಂಗಿರ ದೇವಿ ವಿಗ್ರಹ ಮಾಡೋಕ್ಕೆ ತೆಗೆದಿರ್ತಕ್ಕಂಥ ಫೌಂಡೇಶನ್ ಇದು ತುಂಬ ದೊಡ್ಡದಾಗಿದೆ ಇದು ಬರೀ 18 ಅಷ್ಟೇ ತೆಗೆದಿರೋದು ಡೆಪ್ತ್ ಹೌದು ಇನ್ನು 22 ಹೋಗುತ್ತೆ ಡೆಪ್ತೇ 40 ಬರ್ತದೆ ಡೆಪ್ತೇ 40 40 ಫೌಂಡೇಶನ್ ಅದರ ಮೇಲೆ 27 ಪೀಠ ಬರ್ತದೆ 27 ಪೀಠ ಅದು ಆ ಪೀಠದ ಮೇಲೆ 110 ಹೈಟು 175 ಉದ್ದ ಸಿಂಹ ಓಹ್ ಆ ಸಿಂಹದ ಮೇಲೆ ತಾಯಿ ಕೂತಿರೋ ಪ್ರತ್ಯಂಗಿರ ಎಲ್ಲ ಸೇರಿ 252 ಅಡಿ ಬರುತ್ತೆ ಗ್ರೌಂಡ್ ಲೆವೆಲ್ ಇಂದ ಭೂಮಿಯಿಂದ ಮೇಲೆಗೆ 200 ಕೆಳಗಡೆ ತಳಾದಿ 40 ಇರುತ್ತೆ ಅದು ಬಿಟ್ಟು 252 ಅಡಿ ನಮ್ಮ ಶ್ವೇತಾಯುಗದಲ್ಲಿ ರಾವಣಾಸುರನ ಮಗ ಇಂದ್ರಜಿತ್ ಸಹಿತ ಈ ತಾಯಿ ಆರಾಧನೆ ಮಾಡಿದ್ರು ಆ ಇಂದ್ರಜಿತ್ ಈ ತಾಯಿ ಆರಾಧನೆ ಮಾಡಿದ್ ಯಾವುದೇ ಒಂದು ಯುದ್ಧಕ್ಕೆ ಹೋಗ್ತಿರಲ್ಲ ಇದನ್ನ ಹನುಮಂತ್ ಅಂತ ತಿಳ್ಕೊಂತಾನೆ ಹನುಮಂತ್ ಅಂತ ತಿಳ್ಕೊಂಡು ಈ ಯಾಗನ ಹೋಗ್ಬಿಟ್ಟು ಭಿನ್ನ ಮಾಡ್ಬಿಡ್ತಾನೆ ಹೋಗ್ಬಿಡ್ತಾನೆ ಯುದ್ಧಕ್ಕೆ ಹೋಗ್ಬಿಡ್ತಾನೆ ಆಗ ಅಲ್ಲಿ ರಾಮನು ಇಂದ್ರಜಿತ್ನ ಸಂಹಾರ ಮಾಡ್ತಾನೆ ಈ ಯಾಗ ಈ ಕಾಲದಲ್ಲಿ ರಾಜಕೀಯ ವ್ಯಕ್ತಿಗಳು ಪ್ರತಿಯೊಬ್ಬರು ಯಾಗ ಮಾಡಿಸ್ತಾರೆ ಪ್ರತಿಯೊಬ್ಬರು ರಾಜಕೀಯ ವ್ಯಕ್ತಿಗಳು ತಿಳಿದಿರೋಂಥವ್ರು ಈಗ ಈಗನು ತೆಲಂಗಾಣ KCR ಮುಖ್ಯಮಂತ್ರಿ ಹೌದು KCR ಪ್ರತಿ ತಿಂಗಳು ಈ ಯಾಗ ಮಾಡಿಸ್ತಾನ ಹೌದಾ ಪ್ರತಿ ತಿಂಗಳು ಮಾಡಿಸ್ತಾನೆ ಪ್ರತ್ಯಂಗಿರಿ ಒಂದು ದೇವಸ್ಥಾನ ಒಂದು ಕಟ್ಟಡ ಕಟ್ಟಿಸೋದಕ್ಕೆ ಅದರಲ್ಲಿ ತಾಯಿಗೆ ಒಂದು ಅಂಗಫಲ ಅಂತ ಮಾಡಿದ್ರು ನಾವು ಯಾವ್ಯಾವ ಅಂಗ ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅಮ್ಮಂದು ಒಂದು ಉಗುರು ಮಾಡಿದ್ರೆ ಏನು ಫಲ ಅಮ್ಮಂದೊಂದು ಬೆಳ್ಳು ಮಾಡಿದ್ರೆ ಏನು ಫಲ ಅಮ್ಮಂದೊಂದು ಕೈ ಮಾಡಿದ್ರೆ ಏನು ಫಲ ಸಿಗುತ್ತೆ ಅಮ್ಮಂದೊಂದು ಕಾಲು ಮಾಡಿದ್ರೆ ಏನು ಫಲ ಸಿಗುತ್ತೆ ಅಮ್ಮಂದೊಂದು ಕಣ್ಣು ಮಾಡಿದ್ರೆ ಏನು ಫಲ ಸಿಗುತ್ತೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಅಂಗಫಲ ಅಂತ ಮಾಡಿಸಿದ್ದಾರೆ ಯಾವ್ಯಾವ ಅಂಗಕ್ಕೆ ಅವರು ಡೊನೇಟ್ ಮಾಡಿದ್ರೆ ಯಾವ್ಯಾವ ಅಂಗ ಅವರು ಮಾಡಿಸಿದ್ರೆ ಅವ್ರಿಗೆ ಏನೇನು ಫಲ ಸಿಗುತ್ತೆ ಅದು ಇಡೀ ಅವರ ವಂಶ ಈ ಭೂಮಿ ಮೇಲೆ ಅವರೊಂದು ವಂಶ ಇರೋ ತನಕ ಆ ತಾಯಿ ಅನುಗ್ರಹ ಅವ್ರಿಗೆ ಸದಾಕಾಲ ಇರ್ತದೆ ಸರ್ ನೀವೆಲ್ಲಿಯವರು ಸರ್ ನಮ್ದು ನೇಟಿವ್ ಪ್ಲೇಸ್ ಕೋಲಾರ ಪಕ್ಕದಲ್ಲಿ ಹಳ್ಳಿ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ಮಂಜು ಅಂತ ಸರ್ ನಿಮ್ಮ ಹೆಸರು ಶಂಕರ್ ಅಂತ ಇಲ್ಲಿಗೆ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ಸರ್ ನಾನು 15 ದಿವಸ ಹಿಂದೆ ಬಂದಿದ್ದೆ 15 ದಿವಸದಿಂದ ಬಂದಿದ್ದೀರಾ
ಹರಕೆ ಕಟ್ಟದ್ರ ಮೂರು ಸಲ ಪ್ರದಕ್ಷಿಣೆ ಮಾಡಿ ಹರಕೆ ಕಟ್ಟಿ ಹೋಗಿದ್ದೀರಿ, ಇದು ಎರಡನೇ ಸಾರಿ ಬರ್ತಾ ಇದೀರಿ. ಬರೋದೇ ನಂಬಿಕೆ ಮೇಲೆ, ಪ್ರತಿಯೊಂದು ನಂಬಿಕೆ ಮೇಲೆ ನಿಲ್ಲೋದು. ಬೇಡ್ಕೊಂಡು ನಂಬಿಕೆಯಿಂದ ಹೋದ್ರೆ 100% ಅದು ಒಳ್ಳೇದಾಗಿ ಆಗುತ್ತೆ ಸರ್. ಏನು ತೊಂದರೆ ಇಲ್ಲ, ಇಲ್ಲಿ ಇದೇನು ಅರಕೆ ಅಲ್ಲ ಅಂತಾರಲ್ಲ, ಅರಕೆ ತೆಗೆದಕ್ಕೆ ಕಟ್ಟೋದು ಕೆಲವರೆಲ್ಲ ಒಳ್ಳೇದಾಗಿದೆ. ಸೊ ಹಂಗಾಗಿ ನಾವು ಬಂದಿದ್ವಿ. ಸರ್ ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಅಂತ. ಎಲ್ಲಿಯವರು? ಕೆಆರ್ಪುರಂ. ಅವರು ಎಷ್ಟು ದಿನ ಬರ್ತಾ ಇದ್ದೀರಿ ಇಲ್ಲಿಗೆ? ಮೂರು ವರ್ಷದಿಂದ ಬರ್ತಾ ಇದ್ದೀರಿ. ಅನುಕೂಲ ಆಗಿರೋದು ನಿಮ್ ತೊಂದರೆಗಳು? ಇಲ್ಲಿ 9 ವಾರ ತೆಂಗಿನಕಾಯಿ ಕಟ್ಟಿದ್ದು ಎಲ್ಲ ಚೆಂದಾಗೈತೆ ಸರ್. ಹೌದಾ? ಚೆನ್ನಾಗಾಗಿದೆ, ಎಲ್ಲ ಚೆಂದಾಗಿದೆ, ಎಲ್ಲರೂ ಚೆಂದಾಗಿದ್ದೀವಿ. ನೀವು ಏನು ತೊಂದರೆ ಅಲ್ಲಿ ತೆಂಗಿನಕಾಯಿ ಹರಕೆ ಮಾಡಿಕೊಂಡು ಇಲ್ಲಿ 9 ವಾರ ಕಟ್ಟಿದ್ರಿ, ಆ ತೊಂದರೆ ಎಲ್ಲ ತೀರ್ತಾ? ತೊಂದರೆ ಎಲ್ಲ ತೀರ್ತು ಸರ್, ತೀರ್ತು, 100ಕ್ಕೆ 100 ತೀರ್ತು. ಅದು ಓಕೆ, ಇವಾಗ ಚೆಂದಾಗಿದೆ. ಮುಂಚೆ ತುಂಬಾ ಕಷ್ಟ ಇತ್ತು, ಇವಾಗ ಚೆಂದಾಗಿದ್ದೀವಿ ನಾವೆಲ್ಲ. ಸ್ನೇಹಿತರೆ, ಇದುವರೆಗೂ ಕಾಟೇರಮ್ಮ ಕಂಬ್ಳಿಪುರದಲ್ಲಿರ್ತಕ್ಕಂಥ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇರ್ತಕ್ಕಂಥ ಧರ್ಮಾಧಿಕಾರಿಗಳ ಜೊತೆಗೂಡಿ ಪ್ರತಿಯೊಂದನ್ನು ನಾನು ತೋರಿಸಿದ್ದೀನಿ, ಪ್ರತಿಯೊಂದನ್ನು ತಿಳಿಸಿದ್ದೀನಿ. ಹಾಗೆ ಬನ್ನಿ, ಕ್ಷೇತ್ರಕ್ಕೆ ಬನ್ನಿ. ಆಮೇಲೆ ಇನ್ನೊಂದು ನನಗಿಲ್ಲಿ ವಿಶೇಷ ಅಂತ ಅನಿಸಿದ್ದು ಪ್ರತ್ಯಂಗಿರ ಯಾಗ, ಅದೇ ದೇವಿ ಯಾಗ. ಬಹಳ ಶಕ್ತಿ ಇರುವಂಥದ್ದು, ನೀವು ಗೂಗಲ್ ಮಾಡಿ ನೋಡಿ. ಆ ತಾಯಿ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ, ಅದನ್ನು ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದಾರೆ ರಾಮಯ್ಯನವರು. ತಿಳ್ಕೊಳ್ಳಿ, ಬನ್ನಿ, ಅದು ಪ್ರತಿ ಅಮಾವಾಸ್ಯೆಯಲ್ಲಿ ನಡೆಯುತ್ತಂತೆ, ಬನ್ನಿ ಪಾಲ್ಗೊಳ್ಳಿ ಅದರಲ್ಲೂ. ಹಾಗೂ ಇಲ್ಲಿ ನಡೀತಾ ಇದು ಕಾರ್ಯ ಸ್ಟಾರ್ಟ್ ಆಗಿದೆ. 252 ಎತ್ತರದಂಥ ಬೃಹತ್ ಅಂತ ಪ್ರತ್ಯಂಗರ ದೇವಿ ವಿಗ್ರಹನ ನಿಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ, ಸಜ್ಜಾಗಿ ನಿಂತಿದ್ದಾರೆ. ಒಂದು ಯಾವುದೋ ಒಂದು ಸಣ್ಣ ಪರ್ಮಿಷನಿಗೆ ಕಾಯ್ತಾ ಇದ್ದಾರೆ, ಅದು ಕೂಡ ಆಗತ್ತೆ. ಹಾಗೆ ನಾನು ಹಿಂದಿರ್ತಕ್ಕಂಥ ಮಹಾಕಾಳಿ ನೋಡೋಕ್ಕೆ ಬಹಳ ಅದ್ಭುತವಾಗಿದೆ. ಇಲ್ಲಿಗೆ ನೀವು ಬರಬೇಕಾದ್ರೆ ಪ್ರತಿಯೊಬ್ಬರು ಅಡ್ರೆಸ್ ಕೇಳ್ತಾ ಇರ್ತೀರಾ, ಹೊಸಕೋಟೆ, ಕೆ ಆರ್ ಪುರಂ ಹೊಸಕೋಟೆ. ಹೊಸಕೋಟೆಯಿಂದ ನೀವು ಇಳಿದು ಆಟೋದಲ್ಲಿ ಬರ್ಬೋದು, ಇಲ್ಲ ಓನ್ ವೆಹಿಕಲ್ಸ್ ಇದ್ರೆ ನಾನು ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ, ಲೊಕೇಶನ್ ಹಾಕೊಂಡು ಬರ್ಬೋದು. ಅಲ್ಲಿ ಆಟೋಗಳು ನೀವು ಕೇಳಿದ್ರೆ ಮಹಾಕಾಳಿ ಕ್ಷೇತ್ರ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಆಟೋದವರು ಇಲ್ಲಿಗೆ ಬಂದೇ ಬರ್ತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಅಡ್ರೆಸ್ ಹೇಳಲಿಲ್ಲ, ಅಡ್ರೆಸ್ ಹೇಳಲಿಲ್ಲ ಅಂತ ಹೇಳಬೇಡಿ. ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹಾಗೂ ನಾನು ಡೀಟೇಲ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಟೈಪ್ ಮಾಡಿರ್ತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಟೈಪ್ ಮಾಡಿರೋದನ್ನು ಹೋಗಿ ನೋಡಿದ್ರೆ ಆಯಿತು. ಸೊ ಇಷ್ಟು ಹೇಳ್ತಾ ಕಾಟೇರಮ್ಮ ಕ್ಷೇತ್ರದ ವಿಡಿಯೋನ ಮುಗಿಸುವಂಥ ಸಮಯಕ್ಕೆ ಹಂತಕ್ಕೆ ಬಂದಿದ್ದೀವಿ ನಾವು. ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುವಂಥ ಸಮಯ. ಈ ಕನ್ನಡಿಗನ ಪ್ರಯತ್ನಕ್ಕೆ, ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.